ರೇವಣ್ಣ ಪೆನ್ ಡ್ರೈವ್ ಪ್ರಕರಣದಲ್ಲಿ ಈಗ ದೋಸ್ತಿಗಳು ಒಗ್ಗಟ್ಟಾಗಿ ಕಾಂಗ್ರೆಸ್ ವಿರುದ್ಧ ಸಮರ ಸಾರೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ವಿರುದ್ಧ ಒಟ್ಟಾಗಿದ್ದಾರೆ ದೋಸ್ತಿಗಳು ಕಾಂಗ್ರೆಸ್ ಕಟ್ಟ ಹಾಕೋದಕ್ಕೆ ಒಗ್ಗಟ್ಟಿನ ತಂತ್ರಗಾರಿಕೆ ಮತ್ತು ಒಗ್ಗಟ್ಟಿನ ಸಮರ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ದು ಕಾಂಗ್ರೆಸ್ ಅನ್ನೋ ಆರೋಪವೇ ಈಗ ದೋಸ್ತಿಗಳ ಬ್ರಹ್ಮಾಸ್ತ್ರವಾಗ್ತಾ ಇದೆ ಇದನ್ನೇ ಜನರಿಗೆ ತಲುಪಿಸುವಂತಹ ಪ್ಲಾನ್ ಕೂಡ ದೋಸ್ತಿ ಮಾಡ್ಕೋತಾ ಇದೆ ಈ ದೋಸ್ತಿಗಳಿಗೆ ಇವಾಗ ಡಿ ಕೆ ಶಿವಕುಮಾರ್ ಟಾರ್ಗೆಟ್ ನಂಬರ್ ಒನ್ ಯಾಕೆಂದರೆ ಕುಮಾರಸ್ವಾಮಿ ಅವರು ನೇರವಾದ ಆರೋಪ ಮಾಡಿದ್ರು ವಿಡಿಯೋ ರಿಲೀಸ್ ಮಾಡಿರೋದು ಪೆನ್ ಡ್ರೈವ್ ರಿಲೀಸ್ ಮಾಡಿರೋದು ಡಿ ಕೆ ಶಿವಕುಮಾರ್ ಅಂತ ನಂತರ ಸಿದ್ದರಾಮಯ್ಯ ಟಾರ್ಗೆಟ್ ನಂಬರ್ ಟು ಈ ಸರ್ಕಾರ ಹೆಣ್ಣು ಮಕ್ಕಳ ರಕ್ಷಣೆ ಮಾಡ್ತಿಲ್ಲ ಅಂತ ಜನಾಭಿಪ್ರಾಯವನ್ನು ರೂಪಿಸೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡುವಂತೆ ಮನವಿ ಮಾಡೋದಕ್ಕೆ ಮುಂದಾಗಿವೆ ಮೈತ್ರಿ ಪಕ್ಷಗಳು ನೀವು ತಪ್ಪು ಮಾಡಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ವಿರುದ್ಧ ಏನು ಬೇಕಾದರೂ ಕ್ರಮ ತಗೊಳ್ಳಿ ರೇವಣ್ಣ ತಪ್ಪು ಮಾಡಿದ್ದರೂ ಕ್ರಮ ತಗೊಳ್ಳಿ ಆದರೆ ವಿಡಿಯೋ ರಿಲೀಸ್ ಮಾಡಬೇಕಾದ್ರೆ ಆ ಹೆಣ್ಣು ಮಕ್ಕಳ ಮುಖವನ್ನು ಬ್ಲರ್ ಮಾಡಬೇಕಾಗಿತ್ತು ಆ ಹೆಣ್ಣು ಮಕ್ಕಳ ಜೀವನ ಏನು ಮುಂದೆ ಭವಿಷ್ಯ ಏನು ಇದರ ಬಗ್ಗೆ ಯಾರೂ ಯೋಚನೆ ಮಾಡ್ತಿಲ್ಲ ಹಾಗಾಗಿ ಈ ಸರ್ಕಾರ ಹೆಣ್ಣು ಮಕ್ಕಳ ರಕ್ಷಣೆ ಮಾಡ್ತಿಲ್ಲ ಅನ್ನೋದು ದೋಸ್ತಿಗಳ ಆರೋಪ ಈ ಕ್ಷಣದವರೆಗೂ ನಾವು ನೋಡಿದ್ರೆ ಡಿ ಕೆ ಶಿವಕುಮಾರ್ನ ಸಿದ್ದರಾಮಯ್ಯವರ ಏಜೆಂಟ್ಗಳ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿದಿನ ಹೋಗೋದು ಅವ್ರ ಡೈರೆಕ್ಷನ್ನ ಏನು ಮಾಡಬೇಕು ಅಂತ ಕೇಳೋದು ಅದರ ಮೇಲೆ ಇರೋ ಮೂಮೆಂಟ್ಗಳು ಇದು ಹೆಣ್ಣು ಮಕ್ಕಳಿಗೆ ನಿಜವಾದಂಥ ಅವರಿಗೆ ಅನ್ಯಾಯ ಆದಂಥ ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ದೊರಕಬೇಕು ಅನ್ನೋದಿದ್ದರೆ ಕೊಡಿ ಸಿ ಬಿ ಐಗೆ ಬರಲಿ ಎಲ್ಲ ವಿಷಯ ಇದರಲ್ಲಿ ಯಾವ್ಯಾವ ಹಣಕಾಸಿನ ವ್ಯವಹಾರಗಳು ನಡೆದಿದ್ದಾವೆ ಈಗ ನೀವು ಯಾರ್ಯಾರ ಮೇಲೆ ಆಮಿಷ ಹುಡ್ತಾ ಇದ್ದೀರಿ ಅಧಿಕಾರಿಗಳು ಹೋಗಿ ಕಿಡ್ನಾಪ್ ರೇವಣ್ಣವ್ರು ಮಾಡಿಸಿದ್ದಾರಾ ಪಾಪ ತಗೊಂಡೋಗಿ ಕೂರಿಸಿದಿರಲ್ಲ ಕಿಡ್ನಾಪ್ ಪ್ರಕರಣ ಅಂತ ಮಾಡಿ ಅವೆಲ್ಲ ಸಾಕ್ಷಿ ಸಮೇತ ಬಂದ್ಬಿಟ್ಟಿದೆ ಮಾಧ್ಯಮದಲ್ಲಿ ನಾನು ಕೂಡ ಸಾಕ್ಷಿ ಸಮೇತವಾಗಿ ನೋಡಿಬಿಟ್ಟಿದ್ದೀನಿ ಸಾಕ್ಷಿ ಅವ್ರು ಮಾತಾಡಿರೋದು ಅವರು ಹೇಳಿಕೆ ಕೊಟ್ಟಿರೋದು ಮಾತಾಡಿರೋದು ನಿಜ ಅಂತ ಒಪ್ಕೊಂಡ್ಮೇಲೆ ಇದು ಈಗ ಶಿವರಾಮೇಗೌಡ ಬಿ ಜೆ ಪಿ ಆದರೆ ಅವರು ಯಾಕೆ ಕಾಂಗ್ರೆಸ್ ಅವ್ರು ಭೇಟಿ ಮಾಡಿದ್ರು ನಮಗೂ ಕಾಂಗ್ರೆಸ್ ಅವ್ರಿಗೂ ಆಗಿ ಬರೋಲ್ಲ ಕಾಂಗ್ರೆಸ್ಸನ್ನು ಯಾಕೆ ಭೇಟಿ ಮಾಡಿದ್ರು ಹುಚ್ಚಾಟ ನಮನ ಮಾಡ್ತೀನಿ ಗೊತ್ತಿಲ್ಲ ಅದನ್ನು ಪಾರ್ಟಿ ನಮ್ಮ ಪಾರ್ಟಿ ಅಧ್ಯಕ್ಷರು ಅದನ್ನು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅವ್ರು ಯಾಕೆ ಭೇಟಿ ಮಾಡಿದ್ರು ಪಾರ್ಟಿ ಅನುಮತಿ ತೊಗೊಂಡಿದ್ರ ಇದ್ರ ಬಗ್ಗೆ ಗಮನಕ್ಕೆ ಸೆಳೆದಿದ್ದ ಇನ್ನೂ ನಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಅದರಿಂದ ಎಲ್ಲ ಒಂದು ಕಡೆ ಒಂಥರ ಷಡ್ಯಂತ್ರದ ರೀತಿ ಇದೆ ಅದಕ್ಕೆ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಹ ಅದಕ್ಕೆ ಸಿಬಿಐ ತನಿಖೆ ಆಗ್ಬೇಕು ಅಂತ ಆಗ್ರಾಮ ನೋಡ್ರಿ ಇದೆಲ್ಲ ಬೋಗಸ್ ಇದೆ ಎಂಟು ಹತ್ತು ವರ್ಷದಿಂದ ಆ ಕ್ಲಿಪ್ಪಿಂಗ್ಸ್ ಇದಾವೆ ಒಂದು ವರ್ಷದಿಂದ ಸರ್ಕಾರ ಬಂದಿದೆ ಏನ್ ಮಾಡ್ತಾ ಇದ್ರ ನೀವು ಕತ್ತಿ ಕಾಯ್ತಾ ಅಲ್ಲ ಸಿಬಿಐ ಐ ಕೊಡಬೇಕು ಅನ್ನೋದು ಬಹಳ ಒಳ್ಳೇದ ಸಿ ಬಿ ಐ ಯಾಕೆ ಭಯ ಪಡ್ತೀರ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿ ಮಸೂದ್ ಅವರಿಂದ ಪಡಿತಾ ಹೋಗೋಣ ಮಸೂದ್ ಒಂದು ಒಳ್ಳೆ ಅಸ್ತ್ರ ಈಗ ದೋಸ್ತಿಗಳಿಗೆ ಸಿಕ್ಕಿದೆ ಕಾಂಗ್ರೆಸ್ಸೇ ಈ ವಿಡಿಯೋ ರಿಲೀಸ್ ಹಿಂದಿರ್ತಕ್ಕಂಥದ್ದು ಅಂತ ತೋರಿಸೋದಕ್ಕೆ ಹಾಗಾಗಿ ಏನು ಪ್ಲಾನ್ ಈಗ ದೋಸ್ತಿಗಳದ್ದು ಅರವಿಂದ್ ಮುಖ್ಯವಾಗಿ ಇಡೀ ಪ್ರಕರಣದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದಲೇ ಷಡ್ಯಂತ್ರ ಆಗಿರುವಂಥದ್ದು ಕಾಂಗ್ರೆಸ್ ಸರ್ಕಾರದ ದೊಡ್ಡ ಚಿತಾವಣೆ ಆಗಿದೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ದೋಸ್ತಿಗಳಿಗೆ ಬ್ರಹ್ಮಾಸ್ತ್ರ ಆಗಿರುವಂಥದ್ದು ಮುಖ್ಯವಾಗಿ ದೇವರಾಜೇಗೌಡ ಅವರು ಏನು ಆರೋಪ ಮಾಡಿದ್ದಾರೆ ಆ ಎರ ಎಲ್ಲ ಆರೋಪಗಳನ್ನು ಕೂಡ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಕೂಡ ಕ್ಲೈಮ್ ಮಾಡಿಕೊಂಡಿದ್ದಾರೆ ಇದರ ಹಿಂದಿನ ಸೂತ್ರಧಾರಗಳಿಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿ ಅನ್ನುವಂಥದ್ದು ಇದನ್ನು ಜನತೆವರೆಗೂ ಕೂಡ ಕೊಂಡೊಯ್ಯಬೇಕು ಅನ್ನುವಂಥದ್ದು ಜನತೆಗೆ ಈ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ಅವ್ರ ವಿರುದ್ಧ ಜನಾಭಿಪ್ರಾಯ ರೂಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ದೋಸ್ತಿ ಪಕ್ಷಗಳು ದೋಸ್ತಿ ನಾಯಕರು ಮಾಡ್ಕೊಳ್ತಾ ಇದ್ದಾರೆ जो मुख्य ಒಂದು ಸಂತ್ರಸ್ತೆಯರ ವಿಚಾರದಲ್ಲಿ ರಾಜ್ಯ ಸರ್ಕಾರ ಸಂವೇದನೆ ಇಲ್ಲದೆ ನಡೆದುಕೊಳ್ತಾ ಇದೆ ಅವರ ಮಾನ ಹರಾಜು ಮಾಡಿದೆ ಅವ್ರನ್ನ ಅಂದರೆ ಒಂದು ರೀತಿ ಏನು ಡ್ರೈವ್ಗಳ ರಿಲೀಸ್ ಆಗಿದೆ ಆ ರಿಲೀಸ್ ಹಿಂದೆ ಈಗಾಗಲೇ ಡಿ ಕೆ ಶಿ ಇದಾರೆ ಅನ್ನುವಂಥ ಆರೋಪ ಮಾಡಿದ್ದಾರೆ ಆದರೆ ಅದರಲ್ಲಿರುವಂತಹ ಏನು ಹೆಣ್ಮಕ್ಳಿದ್ದಾರೆ ಮುಖ ಬ್ಲರ್ ಮಾಡ್ದೇನೆ ಅವರ ಒಂದು ರೀತಿಯಲ್ಲಿ ಸಂಕಟಕ್ಕೆ ಅವರ ಕಷ್ಟಕ್ಕೆ ಒಂದು ರೀತಿಯಲ್ಲಿ ಕಾರಣವಾಗಿದೆ ಅನ್ನುವಂಥದ್ದು ಆರೋಪ ಜೊತೆಗೆ ಎಸ್ ಐ ಟಿ ಈ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಪಕ್ಷಪಾತದ ತನಿಖೆ ಮಾಡ್ತಾ ಇದೆ ರಾಜ್ಯ ಸರ್ಕಾರದ ಕೈಗೊಂಬೆ ಆಗಿದೆ ಹಾಗಾಗಿ ಎಸ್ ಐ ಟಿ ತನಿಖೆ ಬೇಡ ಸಿಬಿಐ ತನಿಖೆ ಮಾಡಬೇಕು ಅನ್ನುವಂಥ ಇನ್ನೊಂದು ಆಗ್ರಹ ಇದೆಲ್ಲವನ್ನು ಸೇರಿಸಿಕೊಂಡು ರಾಜ್ಯಪಾಲರನ್ನ ಸದ್ಯದಲ್ಲೇ ಭೇಟಿ ಮಾಡಬೇಕು ಅನ್ನುವಂತಹ ಪ್ಲಾನ್ ದೋಸ್ತಿ ನಾಯಕರು ಮಾಡಿಕೊಂಡಿದ್ದಾರೆ ಒಂದು ಸಂತ್ರಸ್ತರ ರಾಜ್ಯ ಸರ್ಕಾರ ರಕ್ಷಣೆ ಮಾಡ್ತಾ ಇಲ್ಲ ಇನ್ನೊಂದು ಎಸ್ ಐ ತನಿಖೆಗೆ ಬದಲಾಯಿಸಿ ಸಿಬಿಐ ತನಿಖೆಗೆ ನಿರ್ದೇಶನ ಮಾಡಬೇಕು ಒಂದು ಮನವಿಯನ್ನು ರಾಜ್ಯಪಾಲರ ಅಂಗಕ್ಕೂ ಕೂಡ ಕೊಂಡೊಯ್ಯುವಂತಹ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಇಡೀ ಪ್ರಕರಣಕ್ಕೆ ಇನ್ನೊಂದು ಆಯಾಮ ಈ ಮೂಲಕ ಸಿಕ್ಕಿದೆ ಆ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಈಗ ದೋಸ್ತಿಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ ಅರವಿಂದ್ ಓಕೆ ಮಸೂದ್ ಮಾಹಿತಿಗಾಗಿ ಇದನ್ನು ಚುನಾವಣೆ ಮುಗೀತು ಬಟ್ ಇನ್ನು ನಾಲ್ಕು ವರ್ಷ ಸರ್ಕಾರ ಇರುತ್ತಲ್ಲ ಅಲ್ಲಿ ತನಕ ವಿಪಕ್ಷಗಳು ಏನು ಮಾಡಬೇಕು ಹೋರಾಟ ಮಾಡಲೇಬೇಕಲ್ಲ ಹಾಗಾಗಿ ಈ ವಿಚಾರವನ್ನು ಮುಂದುವರಿಸುವಂಥ ತೀರ್ಮಾನಕ್ಕೆ ಅವರು ಬಂದಿದ್ದಾರೆ